ಎಲ್ರಿಗೂ ನಮಸ್ಕಾರ. ಇವತ್ತು ಮೊದಲನೇ ಬಾರಿ ನಾನು ನಮ್ಮ ಸಿನಿಮಾ ನೋಡ್ತಾ ಇರೋದು ಸಿನಿಮಾ. ಅಂಡ್ ಅಂಬರೀಷ್ ಅವರು ಹೇಳಿರೋ ಕತೆಗಿಂತ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ನಮ್ಮ ಸಿನಿಮಾ ಬಗ್ಗೆ ನಾವು ಜಾಸ್ತಿ ಹೇಳಿಕೊಂಡ್ರೆ ಸರಿ ಇರಲ್ಲ, ಬಟ್ ನಂಗೆ ತುಂಬ ಇಷ್ಟ ಆಗಿದೆ ನಮ್ಮ ಸಿನಿಮಾ. ಆ್ಯಂಡ್ ಐ ಥಿಂಕ್ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತಂತ. ಸೆಕೆಂಡ್ ಹಾಫ್ ಕೂಡ, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎಲ್ಲೂ ಬೋರ್ ಅನ್ಸಲ್ಲ. ಸೊ ಪ್ಲೀಸ್ ಬನ್ನಿ, ನಮ್ಮ ಸಿನಿಮಾ ನೋಡಿ. 100% ನಿಮ್ಮ ದುಡ್ಡನ್ನು ವಸೂಲಿ ಮಾಡೋ ಕೆಲಸನೇ ಮಾಡಿದ್ದೀವಿ ನಾವು. ಸೊ ಪ್ಲೀಸ್ ಬನ್ನಿ ಥಿಯೇಟರ್ಸಲ್ಲಿ ಈಗ ನಮ್ಮ ಸಿನಿಮಾ. ಎಲ್ಲರಿಗೂ ನಮಸ್ಕಾರ. ನಾನು ಇಷ್ಟೊಂದು ಶಾರ್ಟ್ ಇಲ್ಲ, ಇವಾಗ ಹೀಲ್ಸ್ ಹಾಕಿ ಬಂದಿದ್ದಾರೆ. ಸೊ ಹಿಂಗೆ ಕಾಣ್ತಾ ಇದ್ದೀನಿ. ಸೊ ಇರಲಿ, ಸೊ ಇವತ್ತು ನಮ್ಮ ಫಿಲಮ್ ಪ್ರೀಮಿಯರ್ ಶೋ ಇತ್ತು, ನಾಟ್ ಔಟ್ ಅಂತ. ನಾನು ಇದೇ ಮೊದಲನೇ ಬಾರಿ ನೋಡಿರೋದು. ಸೊ ಹೀರೋ ಅನ್ನೋಕ್ಕಿಂತ ಇದರಲ್ಲಿ ಒಂದು ನನ್ನೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ತುಂಬ ಮೌಲ್ಯಗಳಿದೆ ಫಿಲಮಲ್ಲಿ. ಸೊ ಏನೊಂದು ಕಾಮಿಡಿ ಆಗಿರಲಿ, ಒಂದು ಸೀರಿಯಸ್ ಕಂಟೆಂಟ್ ಆಗಿರಲಿ, ರವಿಶಂಕರ್ ಸರ್ ಆ್ಯಕ್ಟಿಂಗು, ಕಾಕ್ರೋಚ್ ಸರ್ದು, ಗೋಪಾಲ್ ಕೃಷ್ಣದು, ದೇಶಪಾಂಡೆದು, ನಮ್ಮ ಹೀರೋಯಿನ್ ಮ್ಯಾಮ್ದು, ಸೊ ಅದ್ರ ಜೊತೆ ಇವರೆಲ್ಲ ವೆಲ್ ನೋನ್ ಫೇಸಸ್ಸು. ಅದರಲ್ಲಿ ನನಗೆ, ನಾನು ಒಬ್ಬ ಹೊಸುಬ್ಬ. ಸೊ ಎಲ್ಲೂ ಕೂಡ ಫಿಲಮಲ್ಲಿ ನನಗೆ ಅನಿಸಿಲ್ಲ. ಸೊ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ. ಹೇಳಿದಾಗೆ ಇತ್ತೀಚಿನ ದಿನಕ್ಕೆ ಇದು ಒಂದು ತಕ್ಕ ಅಪ್ಡೇಟೆಡ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು, ನಾಳೆ ಸಾರಿ 19th ಬೆಳಿಗ್ಗೆಯಿಂದ ಥಿಯೇಟ್ರಿಗೆ ಬಂದು ದಯವಿಟ್ಟು ಉಳಿಸಿ ಬೆಳೆಸಿ. ಥ್ಯಾಂಕ್ ಯು. ಅದೇ 19th ಫೆಬ್ರವರಿ, ಜುಲೈ 19th, ಸೊ ಫ್ರೈಡೇ. ಯಾ, ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನೇನು ಎಲ್ಲ ಮಾತಾಡಲ್ಲ ಸರ್? ಸಿನಿಮಾ ಕನ್ನಡ ಸಿನಿಮಾ ಮಾತಾಡೋದಾ? ಕನ್ನಡ ಸಿನಿಮಾ ಮಾಡಿ ಒಳ್ಳೆ ಸಿನಿಮಾ ಮಾಡಿ ಅಂತಾರೆ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಜನ ಬಂದು ಥಿಯೇಟ್ರಿಗೆ ಬಂದು ನೋಡಿಲ್ಲ ಅಂತಾರೆ. ಬಂದು ನೋಡಿ, ತುಂಬ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಆಮೇಲೆ ಆರ್ಟಿಸ್ಟ್ಗಳು ಲಕ್ಷ ಗಟ್ಟಲೆ ದುಡ್ಡು ಕೇಳ್ತಾರೆ, ಪ್ರಮೋಷನ್ಗೆ ಒಬ್ಬರೂ ಬರೋಲ್ಲ. ಕನ್ನಡ ಸಿನಿಮಾ ನಾನು ನಮ್ಮ ಬಾಸ್ ಈಗ ಸಿನಿಮಾ ಮಾಡಬಾರ್ದು ಅಂತ ನಿಲ್ಲಿಸ್ಬಿಟ್ಟಿದ್ದೀವಿ. ಇದು ಫಸ್ಟು. ಈಗೇನು ಕೇಳಿದ್ರು ಹೇಳಿ, ಕೇಳ್ತೀನಿ. ಕೇಳಲ್ಲ ಹೇಳಿ. ರವಿಶಂಕರ್ ಸರ್ ಬಂದಿಲ್ಲ. ರವಿಶಂಕರ್ ಸರು ಟ್ರೈಲರ್ ಲಾಂಚಿಗೆ ಬಂದಿಲ್ಲ, ಸೆಲಿಬ್ರಿಟಿ ಶೋಗೆ ಬಂದಿಲ್ಲ, ಎಲ್ಲಿ ಫೋನ್ ಮಾಡೋದು ಪ್ರಮೋಷನ್ಗೆ ಬಂದಿಲ್ಲ. ಆಮೇಲೆ ಲಕ್ಷ ಗಟ್ಟಲೆ ದುಡ್ಡು ಕೇಳ್ತಾರೆ. ಇದು ಪ್ರೊಡ್ಯೂಸರ್ ಮಾಡೋ ಕರ್ಮ ಇದು. ಮಾತಾಡಿ ಡೈರೆಕ್ಟ್ರಿ ನೀವು. ಇಲ್ಲ ಇಲ್ಲ, ಸಿನಿಮಾ ಬಗ್ಗೆ ನೀವು ಮಾತಾಡಿ. ಮಾತಾಡಿ ಸಲ್ಮಾನ್. ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ನಮ್ಮ ಸಿನಿಮಾ ನಾಟ್ ಔಟ್ ಪ್ರೀಮಿಯರ್ ಶೋ ನೋಡ್ತೀನಿ. ನನಗಂತೂ ಭಾಳ ಎಕ್ಸೈಟ್ಮೆಂಟ್ ಇತ್ತು, ಹೇಗಿದೆ ಸಿನಿಮಾ ಏನು, ಯಾಕಂದ್ರೆ ನಾನು ನೋಡಿರಲಿಲ್ಲ. ಸೊ ಇವತ್ತು ನೋಡಿ ಭಾಳ ಖುಷಿ ಆಯಿತು, ಅದ್ಭುತವಾಗಿ ಬಂದಿದೆ, ಒಳ್ಳೆ ಕಂಟೆಂಟ್ ಸಿನಿಮಾ. ಈಗಿನ ಜನ್ರೇಷನಲ್ಲಿ ಕಂಟೆಂಟ್ ಸಿನಿಮಾ ಬೇಕು, ಕಂಟೆಂಟ್ ಸಿನಿಮಾ ಬೇಕು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಸೊ ದಿಸ್ ಒನ್ ಆಫ್ ದ ಬೆಸ್ಟ್ ಕಂಟೆಂಟ್ ಸಿನಿಮಾ ನನಗೆ ಅನಿಸು, ಯಾಕಂದರೆ ಈಗಿನ ಜನ್ರೇಷನ್ಗೆ ಏನು ಬೇಕು ಅದು ಪಕ್ಕ ಇದೆ. ಸೊ ಒಳ್ಳೆ ಟ್ವಿಸ್ಟ್ ಇದೆ. ನನಗಂತೂ ನಿಜ ಐ ಡಿಂಟ್ ಎಕ್ಸ್ಪೆಕ್ಟ್ ಇಂಟರ್ವಲ್ಗೆ ಈ ಥರ ಇರುತ್ತಾ ಅಂತ. ನಿಜವಾಗ್ಲಿ ಈ ಸಿನಿಮಾ ಎಲ್ರಿಗೂ ಕೂರ್ಸೋಕ್ಕಿರುತ್ತೆ. 100% ನಾನು ಕೊಡ್ತಾ ಇದ್ದೀನಿ, 100% ಕೂರಿಸುತ್ತೆ ಜನಗಳಿಗೆ. ಆ್ಯಂಡ್ ನನ್ನ ಪಾತ್ರನ ಬಹಳ ಅದ್ಭುತವಾಗಿ ಬಂದಿದೆ, ಕೊಕ್ರಿ ಅನ್ನೋ ಒಂದು ಕ್ಯಾರೆಕ್ಟರ್ ಇಡೀ ಸಿನಿಮಾ ಓವರ್ಆಲ್ ಕ್ಯಾರಿ ಆಗಿದೆ. ಆ್ಯಂಡ್ ರಿಯಲಿ ಐ ಆಮ್ ಥ್ಯಾಂಕ್ಸ್ಫುಲ್ ಫಾರ್ ಅಂಬರೀಶ್ ಸರ್, ನಮ್ಮ ನಿರ್ದೇಶಕರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಸ್ಪೆಷಲಿ ನಮ್ಮ ನಿರ್ಮಾಪಕರು ರವಿಕುಮಾರ್ ಸರ್, ಇವರೆಲ್ಲರಿಗೂ ಬಹಳ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನಗೆ ಈ ಥರ ಅವಕಾಶ ಕೊಟ್ಟು ಆ್ಯಂಡ್ ಈ ಮಟ್ಟಿಗೆ ನನಗೆ ಒಂದು ಒಳ್ಳೆ ರೆಕಗ್ನೈಸ್ ಮಾಡೋ ಥರ ಒಂದು ಅವಕಾಶ ನೀಡಿದ್ದಾರೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದಟ್. ಎಲ್ಲರೂ ಅಷ್ಟೇ, ನಮ್ಮ ಎಲ್ಲ ಕನ್ನಡ ಜನತೆಗೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನನ್ನ ಕೆಳಗಡೆ ಒಂದು ಪ್ರಾರ್ಥನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಎಷ್ಟೊಂದು ಜನ ನಾವು ಹೇಳ್ತಾ ಇರ್ತೀವಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ, ಬಟ್ ಖಂಡಿತವಾಗ್ಲೂ ಈ ಸಿನಿಮಾ ನೋಡಿದ್ರೆ ನೀವು ಆ ಮಾತನ್ನ ವಾಪಸ್ ತಗೊಂತೀರ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಯೂಶ್ವಲಿ ತುಂಬಾ ನಾರ್ಮಲ್ ಆಗಿರುವಂತ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮತ್ತೆ ಲವ್ ಸ್ಟೋರಿ ಇಲ್ಲಾಂದ್ರೆ ಆಕ್ಷನ್ ಸಿನಿಮಾ ನೋಡ್ತಾ ಇರ್ತೀವಿ. ಎಷ್ಟೊಂದು ಜನ ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗೆ ವೇಟ್ ಮಾಡ್ತಾ ಇರ್ತಾರೆ. ಸೊ ಅಂಥ ಒಂದು ಕ್ಯಾಟಗರಿಯಲ್ಲಿ ನಿಂತ್ಕೊಳ್ಳೋದು ನಾಟ್ ಔಟ್. ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಸ್ ಮಾತ್ರ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿ ಕ್ಯಾರೆಕ್ಟರೈಸೇಷನ್ ಮಾಡಿದ್ದಾರೆ ಡೈರೆಕ್ಟರ್ ಅವರು, ಅಂಬರೀಶ್ ಅವರು. ಆ್ಯಂಡ್ ಡಿ ಒ ಪಿ ಹಾಲೇಶ್ ಅವರು ನನ್ನ ಫ್ರೆಂಡ್.
ಅಜಯ್ ಅವರಾಗಿರ್ಬೋದು, ರಚನಾ, ಮತ್ತು ರವಿ ಅವರು, ಗೋಪಾಲ್ ಅವರು, ಮತ್ತು ಕಾಕ್ರೋಚ್, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಆ್ಯಂಡ್ ಖಂಡಿತವಾಗ್ಲೂ ಆ ದುಡ್ಡು ಏನು ಕೊಡ್ತೀವಿ ಟಿಕೆಟ್ಗೆ ಅದು ಮೋಸ ಆಗೋದೇ ಇಲ್ಲ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ಈ ಥರ ಕ್ಲೈಮ್ಯಾಕ್ಸ್ ಇರುತ್ತೆ ಅಂತ. ಸೊ ವೆರಿ ಡಿಫ್ರೆಂಟ್ ಕ್ಲೈಮ್ಯಾಕ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಾಟ್ ಔಟ್. ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅಭಯ್ ಚಂದ್ರ ಮಾತಾಡ್ತಾ ಇದ್ದೀನಿ. ಇವತ್ತು ನಾಟ್ ಔಟ್ ಎಂಬ ಕನ್ನಡ ಚಿತ್ರ ನೋಡಿದೆ. ನಿಜವಾಗ್ಲೂ ನಮ್ಮ ಪ್ರೀತಿಯ ಬ್ರದರ್ ಅಜಯ್ ಅವರು ಈಗಾಗಲೇ ಡೆಬ್ಯೂ ಮೂವಿ ಮುಖಾಂತರ ಒಂದು ಗುಡ್ ರೆಸ್ಪಾನ್ಸ್ ಬಂದಿತ್ತು ಇವ್ರಿಗೆ ಪ್ರಿವಿಯಸ್ ಸಿನಿಮಾಲೇ. ಸೊ ಈ ಸಿನಿಮಾಲು ಕೂಡ ಇವ್ರ ಕ್ಯಾರೆಕ್ಟರ್ನ ಕಂಪ್ಲೀಟಾಗಿ ಫುಲ್ಫಿಲ್ ಮಾಡಿದ್ದಾರೆ. ಒಳ್ಳೇದಾಗಲಿ, ನಿಜವಾಗ್ಲೂ ಈ ಸಿನಿಮಾಲ್ ಬರುವಂಥ ಎಲ್ಲ ಪಾತ್ರಗಳು ಕೂಡ ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಸುದಿ ಅವ್ರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ವೇ ಆಫ್ ಮೇಕಿಂಗ್, ಸಿನಿಮೋಟೋಗ್ರಫಿ, ಮ್ಯೂಸಿಕ್ ಕೂಡ ಎಲ್ಲ ತುಂಬ ಇಷ್ಟ ಆಯಿತು. ಖಂಡಿತವಾಗ್ಲೂ ಇಂಥ ಸಿನಿಮಾ ಜನರಿಗೆ ತಲುಪಬೇಕು. ಸೊ ಹಾಗಾಗಿ ಕ್ಲೈಮ್ಯಾಕ್ಸು ಕೂಡ ಡಿಫ್ರೆಂಟ್ ಆಗಿದೆ, ಅಂದರೆ ಒಂದು ಮೆಸೇಜ್ ಇದೆ. ಸೊ ದಯವಿಟ್ಟು ಕನ್ನಡ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ, ನಮ್ಮಂಥ ಹೊಸ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಷ್ಟು ದಿನ ಮಾಡಿದ್ರು ಶೂಟಿಂಗ್? 30 days. ಎಲ್ಲರಿಗೂ ನಮಸ್ಕಾರ. ಒಂದು ಭಾಳ ದಿನ ಆದಮೇಲೆ ಒಂದು ಅತ್ಯುತ್ತಮವಾದ ಒಂದು ಚಿತ್ರನ ನೋಡಿದಷ್ಟು ಖುಷಿ ಆಯಿತು. ಅದರಲ್ಲೂ ನಿರ್ದೇಶಕರು ಬರೀ ಒಂದು 30-32 ದಿನದಲ್ಲಿ ಇಂಥ ಒಂದು ಒಳ್ಳೆಯ ಕಾನ್ಸೆಪ್ಟು, ನಿಜವಾಗಲೂ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯ ಕಾನ್ಸೆಪ್ಟ ಜನಕ್ಕೆ ಕೊಟ್ಟಿದ್ದಾರೆ. ಇದನ್ನು ನಮ್ಮ ಕನ್ನಡ ಪ್ರೇಕ್ಷಕರು ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸಬೇಕು. ಯಾಕೆಂತಂದರೆ ಒಂದೊಂದು ಸೀನು, ಒಂದೊಂದು ಅದು ಕ್ಲೈಮ್ಯಾಕ್ಸ್ ಅಂತೂ ಪ್ರತಿಯೊಬ್ಬರಿಗೂ ಒಂದು ಮನಸ್ಸನ್ನು ನಾಟುತ್ತೆ ಅಂಥ ಒಂದು ಕಾನ್ಸೆಪ್ಟು. ಆಮೇಲೆ ಫಸ್ಟ್ ಪಿಕ್ಚರ್ ಮಾಡಿರತಕ್ಕಂಥ ನಮ್ಮ ಹೀರೋ ಯಾವುದೇ ಕಾರಣಕ್ಕೂ ಯಾರಿಗೂ ನಿರಾಶೆ ಮಾಡಲ್ಲ. ಆ ಒಂದು ಕ್ಯಾರೆಕ್ಟ್ರನ್ನು ತನ್ನಲ್ಲೇ ಇದನ್ನು ಮಾಡಿಕೊಂಡು ತುಂಬ ನೀಟಾಗಿ ಮಾಡಿದ್ದಾರೆ. ಒಂದು ಒಳ್ಳೆಯ ಕನ್ನಡಕ್ಕೆ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ. ಆಲ್ ದ ಬೆಸ್ಟಾಗಿ ಇಡೀ ತಂಡಕ್ಕೆ, ಡೈರೆಕ್ಟ್ರಿಗೆ ಒಂದು ಒಳ್ಳೆಯ ಫ್ಯೂಚರ್ ಕಾಣಿಸ್ತಾ ಇದೆ. ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಳ್ಳೆಯ ಸಿನಿಮಾ ಮಾಡಲಿ. ಈ ಸಿನಿಮಾ ಮಾಡಿರ್ತಕ್ಕಂಥ ಪ್ರೊಡ್ಯೂಸರ್ಗು ತುಂಬ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನಾನು ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ದಯವಿಟ್ಟು ತಾವೆಲ್ಲರೂ ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊತಾ ಇದ್ದೀನಿ. ನಿಜವಾಗ್ಲೂ ಖುಷಿ ಆಗುತ್ತೆ, ಹೊಸ ಹೊಸ ಪ್ರತಿಭೆಗಳು ಬರ್ತಾಯಿದೆ. ಸೊ ಹೊಸ ಹೊಸ ಪ್ರತಿಭೆಗಳನ್ನ ಗುರುತಿಸೋದಿದೆಯಲ್ಲ, ಭಾಳ ಇಂಪಾರ್ಟೆಂಟ್. ನಿಮ್ಮ ಒಂದು ವಿಷಯ ಏನಂತಂದರೆ, ನೀವು ಕಥೆಯನ್ನು ಕೇಳಿ ನಿರ್ಮಾಪಕರು ಒಪ್ಕೊಂಡು ಸಿನಿಮಾಗೆ ದುಡ್ಡು ಹಾಕಿ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ. ನಿಜವಾಗ್ಲೂ ಅದೊಂದು ಒಳ್ಳೆಯ ವಿಷಯ. ಆಮೇಲೆ ಒಂದು ಸಿನಿಮಾವನ್ನು ಮಾಡಬೇಕು ಅಂದಾಗ ಒಂದು ಕತೆ ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ, ಆ ಜಡ್ಜ್ಮೆಂಟ್ ಭಾಳ ಇಂಪಾರ್ಟೆಂಟ್. ಆ ಜಡ್ಜ್ಮೆಂಟ್ನ ಅಂಬರೀಷ್ ಅವರು, ನಿರ್ದೇಶಕ ಅಂಬರೀಷ್ ಅವರು ಜಡ್ಜ್ಮೆಂಟ್ನ ತಗೊಂಡಿದ್ದಾರೆ. ಆ ಜಡ್ಜ್ಮೆಂಟ್ನ ಓಕೆ ಮಾಡಿಕೊಂಡು ನಿರ್ಮಾಪಕರು ಹಣ ಸುರಿದು ಸಿನಿಮಾವನ್ನು ಮಾಡಿದ್ದಾರೆ. ಆಮೇಲೆ ಆ ಒಂದು ಚೌಕಟ್ಟಿನಲ್ಲಿ ಮಾಡಿದ್ದಾರೆ. ಏನಂತಂದರೆ ಒಂದು ಮಿನಿಮಮ್ ಡೇಸ್ ಆಫ್ ಶೂಟಿಂಗ್ ಅಂತ ನಾವೇನು ಹೇಳ್ತೀವಿ, ಅದನ್ನು ಒಂದು 30 days ಅಂತ ಏನೋ ಹೇಳಿದ್ದಾರೆ. ಆ 30 days ಒಂದು ಸಿನಿಮಾವನ್ನು ಮುಗಿಸಿದ್ದಾರೆ. ಯೂಶ್ವಲಾಗಿ ಏನಾಗ್ತದೆ, ಕೆಲವು ಟೈಮಲ್ಲಿ ಸರ್ ಡೈರೆಕ್ಟ್ರು ಬಂದರು 35 days, 40 days, 50 days ಮುಗಿಸ್ಕೊಡ್ತೀನಿ ಅಂದರೆ 70 days ಆಯಿತು, 3 days ಮುಗಿದಿಲ್ಲ ಅಂತೆಲ್ಲ ಹೇಳ್ತಕ್ಕಂಥ ಕಂಪ್ಲೇಂಟ್ ಇದೆ. ನಿಜವಾಗ್ಲೂ ಆ ಒಂದು ಬಡ್ಜೆಟ್ಟು ಚೌಕಟ್ಟಿನಲ್ಲಿ ಇಟ್ಕೊಂಡು ಒಂದು ಟೈಮಲ್ಲಿ ಒಂದು ಸಿನಿಮಾವನ್ನು ಮಾಡಿ ಒಳ್ಳೆ ಯಶಸ್ವಿ ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಏನಂದರೆ ಅವ್ರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕತೆ ಇದೆಯಲ್ಲ, ನೈಜವಾದ ಕತೆ ಅದನ್ನಲ್ಲಿ ಇವತ್ತಿನ ದಿವಸ ಈ ಕೋವಿಡ್ ಪೀರಿಯಡಲ್ಲಿ ನಡೆತಕ್ಕಂಥ ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಆ ನಡ್ತಕ್ಕಂಥ ಪ್ರಾಬ್ಲಮ್ಸ್ನ ಇಟ್ಕೊಂಡು ಅದ್ರ ಜೊತೆಗೆ ಭಾಳ ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಇವತ್ತಿನ ದಿವಸ ಎಲ್ಲರಿಗೂ ಹಣ ಬೇಕಾಗಿದೆ. ಜೀವನ ನಡೆಸೋದಕ್ಕೆ ಹಣನೇ ಮುಖ್ಯ ಅನ್ನೋದು ಒಂದು ಮುಂದೆ ಇರತಕ್ಕಂಥದ್ದು ಇದೆಯಲ್ಲ, ಮುಂದೆ ಕಾಣದೆ ಅದೇನೆ ಹಣನೇ ಮುಖ್ಯ ಅಂತಕ್ಕಂಥ ಪಾಯಿಂಟ್ ಇದೆ. ಹಣನೇ ಮುಖ್ಯನೇ ಇದೆ, ಹಣನೂ ಬೇಕು, ಆದರೆ ಹಣನೇ ಮುಖ್ಯನೂ ಅಲ್ಲ, ಮಾನವೀಯತೆ ಭಾಳ ಮುಖ್ಯ ಅಂತಕ್ಕಂಥ ಮಾತನ್ನು ಅವನ್ನು ದೃಶ್ಯ ಮಾಧ್ಯಮದಲ್ಲಿ ನಿಜವಾಗ್ಲೂ ಎತ್ತಿ ತೋರಿಸಿದ್ದಾರೆ. ನಿಜವಾಗ್ಲೂ ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದೆ ಏನು ಅಂತಂದರೆ, ಈ ಕ್ಯಾಸ್ಟಿಂಗ್ ಅಂತ ನಾವೇನು ಹೇಳ್ತೀವಲ್ಲ, ಎಲ್ಲ ಪ್ರತಿಯೊಂದು ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾವೆ. ಆ ಸ್ನೇಕ್ ಸೀನ್ ಆಗಿರ್ಬೋದು, ಮ್ಯಾಕ್ ನೆಟ್ರ್ ಆಗಿರ್ಬೋದು, ನಿಜವಾಗ್ಲೂ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಆ ಪಾತ್ರಕ್ಕೆ ಏನು ಹೇಳ್ತೀವಿ, ಇನ್ ದಿ ಶೂಸ್ ಆಫ್ ದಿ ಕ್ಯಾಪ್ಟನ್ ಅಂತ ನಾವೇನು ಹೇಳ್ತಾರೆ, ಅದನ್ನಲ್ಲಿ ಹಿಡಿದು ನಿಜವಾಗ್ಲೂ ಭಾಳ ನೈಜವಾಗಿ ಭಾಳ ತುಂಬ ಚೆನ್ನಾಗಿ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಅದನ್ನು ಆ ತಗೊಳ್ಳೋದು ಇದರಿಂದ ಇದೆಯಲ್ಲ ಚಾಕಚಕ್ಯತೆ ಆ ನಿರ್ದೇಶಕರಿಗೆ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ. ಪಿಕ್ಚರ್ ನೋಡಿದ್ಮೇಲೆ ನನಗೆ ಭಾಳ ಖುಷಿಯಾಯಿತು. ಯಾಕಂತಂದರೆ ಇವತ್ತಿನ ದಿವಸ ಒಳ್ಳೊಳ್ಳೆ ಕಥೆಗೆ ತಗೊಂಡ್ಬರ್ತಾ ಇರ್ತಕ್ಕಂಥ ಹೊಸ ಒಳ್ಳೊಳ್ಳೆ ಪ್ರತಿಭೆಗಳು ಬಂದಿವೆ. ಹೊಸ ಪ್ರತಿಭೆಗಳಲ್ಲಿ ಅಂಬರೀಷ್ ಅವ್ರದ್ದು ಕಾಣ್ತಾ ಇದ್ದ ಬ್ರೈಟ್ ಫ್ಯೂಚರ್ ಇದೆ ಇವ್ರಿಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಈ ಸಿನಿಮಾ ನಿಜವಾಗ್ಲೂ ಈ ಕ್ಲೈಮ್ಯಾಕ್ಸ್ ಇದೆಯಲ್ಲ, ಎಲ್ಲರೂ ಪ್ರತಿಯೊಬ್ಬರು ಈ ಕ್ಲೈಮ್ಯಾಕ್ಸ್, ಈ ಚಿತ್ರದ ಕ್ಲೈಮ್ಯಾಕ್ಸ್ನ ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ ನಾನು ಖಂಡಿತ ಗ್ಯಾರಂಟಿಯಾಗಿ ಹೇಳಬಲ್ಲೆ. ನಾನು ಈ ಸಿನಿಮಾ ಖಂಡಿತವಾಗ್ಲೂ ಯಶಸ್ವಿ ಆಗುತ್ತೆ, ನೀವು ಯಶಸ್ವಿ ಮಾಡ್ತೀರಾ ಅನ್ನೋ ನಂಬಿಕೆ ಇದೆ. ವಿಶು ಗುಡ್ ಲಕ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ನಾಟ್ ಔಟ್ ಸಿನಿಮಾ ನೋಡ್ಕೊಂಡು ಬಂದ್ವಿ, ನಾನು ನನ್ನ ಫ್ಯಾಮಿಲಿ ಬಂದಿದ್ವಿ. ಭಾಳ ಒಳ್ಳೆ ಸಿನಿಮಾ, ಅದರಲ್ಲಿ ಎರಡು ಮಾತಿಲ್ಲ, ಭಾಳ ಅದ್ಭುತ ಸಿನಿಮಾ. ಈ ಸಿನಿಮಾ ಕತೆ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಮತ್ತು ಟೆಕ್ನಿಕಲ್ ವರ್ಕ್ ಆಗಿರ್ಬೋದು, ಅದನ್ನು ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಭಾಳ ಗ್ರಿಪ್ಪಿಂಗ್ ಆಗಿ ಭಾಳ ಅದ್ಭುತವಾಗಿ ಮಾಡಿದೆ ತಂಡ, ನಾಟ್ ಔಟ್ ತಂಡ. ನನಗೆ ಅಂಬರೀಷ್ ಅವರು 7 ವರ್ಷದಿಂದ ಪರಿಚಯ, 7 ವರ್ಷದಿಂದ ಪರಿಚಯ. ಅವರಿಗೆ ಸ್ಕ್ರಿಪ್ಟ್ಸ್ ಬಗ್ಗೆ, ಕತೆ ಬಗ್ಗೆ, ಬರಹಗಾರರು ಬೆಳಿಬೇಕು, ಚಿತ್ರರಂಗ ಬೆಳಿಬೇಕು ಅಂದರೆ ಬರಹಗಾರರಿಂದ ಅನ್ನೋ ಕಾರಣಕ್ಕೆ ನಾವೆಷ್ಟೋ ಜೊತೆ ಕೆಲಸ ಮಾಡಿದ್ದೀವಿ. ಅವರಲ್ಲಿ ಅದ್ಭುತ ಟ್ಯಾಲೆಂಟ್ ಇತ್ತು ಅಂತ ನನಗೆ ಗೊತ್ತಿತ್ತು. ಈ ಸಿನಿಮಾ ಭಾಳ ಚೆನ್ನಾಗಿದೆ. ಈ ಸಿನಿಮಾ, ಇಂಥ ಸಿನಿಮಾಗಳೇ ಕನ್ನಡ ಸಿನಿಮಾ ರಂಗಕ್ಕೆ ಬರಬೇಕು, ಇಂಥ ಸಿನಿಮಾ ಭಾಳ ಮುಖ್ಯವಾಗಿ ಗೆಲ್ಲಬೇಕು. ಹಾಗೆ ನನಗೆ ಅಜಯ್ಯು ಪರಿಚಯ. ಅಜಯ್ಯು ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರೆ, ಆ ಪಾತ್ರ ತಕ್ಕಂತೆ ಅವ್ರು ಕ್ಯಾಸ್ಟಿಂಗ್ ಮಾಡಿ ಅದ್ರ ತಕ್ಕಂತೆ ರೂಪಿಸಿದರೆ, ಅದು ನನಗೆ, ಅವರು ಭಾಳ ಇಂಟೆಲಿಜೆಂಟ್ ಪರ್ಸನ್ ಅಜಯ್, ಬರೀ ಒಂದು ಆ್ಯಕ್ಟಿಂಗ್ ಅಷ್ಟೇ ಅಲ್ಲದೆ ಒಳ್ಳೆ ವಿಚಾರ ಇದೆ. ನನಗೆ ಭಾಳ ಸಂತೋಷ, ಹೊಸಬ್ರು ಇಂಥ ಸಿನಿಮಾ ರಂಗಕ್ಕೆ ಬರಬೇಕು. ನನಗೆ ಈ ಥರ ರೈಟಿಂಗು, ಈ ಥರ ಟೆಕ್ನಿಕಲ್ ವರ್ಕು, ಈ ಥರ ಕ್ಲೈಮ್ಯಾಕ್ಸು, ನನಗೆ ಇನ್ನೊಂದು ಅಂಬರೀಷ್ ಅವರು ಒಂದು ಹೊಸ ಒಂದು ಯೋಚನೆ ತಂದಿದ್ದಾರೆ. ಅವ್ರು ಏನಂದರೆ, ಫಸ್ಟ್ ಹ್ಯಾಫ್ ನಿಮ್ಗೆ ಇಷ್ಟ ಆದರೆ ಸೆಕೆಂಡ್ ಹ್ಯಾಫ್ ನೀವು ತೊಗೊಳ್ಳಿ ಅನ್ನೋ ಒಂದು ಕಾನ್ಸೆಪ್ಟ್ ತೊಗೊಂಡು ಸೆಕೆಂಡ್ ಹ್ಯಾಫ್ ನೀವು ಪರ್ಚೇಸ್ ಮಾಡಿ ನೋಡಿ ಅಂತ ಸಿಂಗಲ್ ಸ್ಕ್ರೀನ್ಸಲ್ಲಿ. ಭಾಳ ಒಳ್ಳೆ ಕಾನ್ಸೆಪ್ಟ್, ಕ್ರಿಯೇಟಿವ್ ಕಾನ್ಸೆಪ್ಟ್. ಫಸ್ಟ್ ಹ್ಯಾಫ್ ಅದ್ಭುತವಾಗಿದೆ, ಸೆಕೆಂಡ್ ಹ್ಯಾಫು ಭಾಳ ಚೆನ್ನಾಗಿದೆ, ಕ್ಲೈಮ್ಯಾಕ್ಸು ಭಾಳ ಚೆನ್ನಾಗಿದೆ. ಇಟ್ಸ್ ಅ ವೆರಿ ಗುಡ್ ಸಿನಿಮಾ. ಇಂಥ ಸಿನಿಮಾಗಳು ಬರಬೇಕು, ಇಂಥ ಸಿನಿಮಾಗಳಿಗೆ ಗೆಲ್ಲಬೇಕು. ಇಂಥ ಸಿನಿಮಾ ಗೆದ್ದರೆ ಚಿತ್ರರಂಗ ಗೆಲ್ಲಬೇಕು, ಚಿತ್ರರಂಗ ಇಂಥ ಒಂದು ನಾಟ್ ಔಟ್ ಅಂತ ಸಿನಿಮಾಗಳು ಗೆಲ್ಲಬೇಕು. ಐ ವಾಸ್ ವೆರಿ ಹ್ಯಾಪಿ. ಅಂಬರೀಷ್ ಭಾಳ ಸಂತೋಷ, ರಚನಾ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಜಯ್ ನನಗೆ ನನ್ನ ಸ್ನೇಹಿತ ತಮ್ಮ ಥರ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಸಿನಿಮಾ. ನಾಟ್ ಔಟ್ ನೋಡಿ, ನಾಟ್ ಔಟ್ ಗೆಲ್ಲಿ, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಮೊದಲದಾಗಿ ಅಂಬರೀಷ್ಗೆ ನಾನು ಕಂಗ್ರಾಟ್ಸ್ ಹೇಳ್ತೀನಿ. ಅವರು ಒಂದು ಮಾತು ಹೇಳಿದರು, ಫಸ್ಟ್ ಆಫ್ ಫ್ರೀ, ಸೆಕೆಂಡ್ ಆಫ್ ನೀವು ದುಡ್ಡು ಕೊಟ್ಟು ನೋಡ್ಬೇಕಂತ ಹೇಳ್ಬಿಟ್ಟು. ಹಂಗೇನೇ ಇದೆ ಮೂವಿ. ನನಗೆ ಆ್ಯಂಬುಲೆನ್ಸ್ ಡ್ರೈವರ್ಸ್ ಅಂದರೆ ತುಂಬಾ ಇಷ್ಟ. ಅವ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದೆ. ಕೊರೋನಾ ಟೈಮಲ್ಲಿ ಅವರ ಸಹಾಯನ ಯಾರೂ ಬರೋಕ್ಕಾಗಲ್ಲ, ಅವರನ್ನು ಇಟ್ಕೊಂಡು ಆ ಒಂದು ಥಾಟ್ ಇಟ್ಕೊಂಡು ಈ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಡಾರ್ಲಿಂಗ್ ಸ್ನೇಕ್ನಾಗ ಇಲ್ಲೇ ಇದ್ದಾರೆ. ಸ್ನೇಕ್ ಸೀನಾ, ಓಕೆ. ಮೂವಿ ಎಲ್ಲೂ ಕೂಡ ನಿಮಗೆ ಬೋರ್ ಆಗಲ್ಲ, ತುಂಬ ಎಂಗೇಜಿಂಗ್ ಆಗಿದೆ. ಅಜಯ್ ಅವರ ಮೊದಲ ಮೂವಿ ನಾನು ನೋಡಿದ್ದೆ, ಇದು 2nd ಮೂವಿವರೆಗೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಹೀರೋಯಿನ್ ಯಾವಾಗಲೂ ಪಾದರಸ ಹಿಂಗೆ ನಾವು, ಯಾಕಂದರೆ ಅವ್ರನ್ನ ಎಲ್ಲ ಮೂವಿಯಲ್ಲಿ ನಾವು ನೋಡ್ತಿದ್ವಿ. ಹಾಗೆ ಅಂಬರೀಷ್ ನನ್ನನ್ನು ಇಂಡಸ್ಟ್ರಿ ಕರ್ಕೊಂಬಂದವರು. ಅವ್ರು ಎಲ್ಲ ಮೂವಿಯಲ್ಲೂ ಏನೋ ಒಂದು ದೊಡ್ಡ ಹೊಸ ಥರ ಇರುತ್ತೆ, ಹೋಪ್ ಆಗಿರ್ಬೋದು. ನನ್ನ ಬಗ್ಗೆ ಹೇಳು, ನಿನ್ನ ಬಗ್ಗೆ ಇಡೀ ಕರ್ನಾಟಕ ಗೊತ್ತು, ನಾನು ಏನು ಹೇಳೋಕ್ಕಾಗಲ್ಲ. ಬಟ್ ಕಾಮಿಡಿ ಪಂಚಿಂಗ್ ಟೈಮಿಂಗ್ಸ್ ಎಲ್ಲ ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಒನ್ ಟೈಮ್ ನಿಮಗೆ ಏನು ಕೂಡ ಲಾಸ್ ಇಲ್ಲ, ತುಂಬ ಎಂಜಾಯ್ ಮಾಡುತ್ತೆ ಮೂವಿ. ಎಲ್ಲರೂ ನೋಡಿ ಆ್ಯಂಡ್ ನಮ್ಮ ನಾಟ್ ಔಟ್ ಮೂವಿನ ಕೆಲ್ಸಿಕೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ಅಂಬರೀಷ್ ಅವರು ನಮ್ಮ ಸ್ನೇಹಿತರು, ನಮ್ಮ ಟೀಮಲ್ಲಿ ಇದ್ರು, ರಾಜ್ ಕಪ್ ಅಲ್ಲಿ ಒಂದೇ ಟೀಮಲ್ಲಿ ಆಡಿದ್ವಿ. ಖುಷಿಯಾಗುತ್ತೆ ನಿಜವಾಗ್ಲೂ ಈ ರೀತಿ. ಆ್ಯಕ್ಚುಲಿ ನಮಗೆ ದುಬೈಯಲ್ಲಿ ಮೋಸ್ಟ್ಲಿ ಆ ಟ್ರೈಲರ್ ತೋರಿಸಿದ್ರು, ದುಬೈಯಲ್ಲಿ ತುಂಬ ಚೆನ್ನಾಗಿದೆ. ಟ್ರೈಲರ್ ನೋಡೋದಕ್ಕೂ ಸಿನಿಮಾಕ್ಕೂ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಆ ಟ್ರೈಲರಲ್ಲಿ ಕ್ಯೂರಿಯಸಿಟಿ ಇತ್ತು, ಏನಿರ್ಬೋದು ಏನಿರ್ಬೋದು ಅಂತ. ಆ ಎಕ್ಸ್ಪೆಕ್ಟೇಷನ್ ನಿಜವಾಗ್ಲೂ ತುಂಬ ಮೀರಿಸಿದ್ದಾರೆ, ಚೆನ್ನಾಗಿದೆ. ಈ ಟೈಮಲ್ಲಿ ಕನ್ನಡಕ್ಕೆ ಒಂದು ಬೇಕಿತ್ತು, ಒಂದು ಯೂನಿಕ್ ಕಾನ್ಸೆಪ್ಟು. ತುಂಬ ಜನ ಹೇಳ್ತಾರೆ ನಮ್ಮಲ್ಲಿ ಕಂಟೆಂಟ್ ಇರೋಲ್ಲ, ಕಂಟೆಂಟ್ ಓರಿಯೆಂಟೆಡ್ ಇರೋಲ್ಲ ಅಂತ. ಬಟ್ ಹಾರ್ಟ್ಲಿ ಹೇಳ್ತೀನಿ, ಅಂಬರೀಷ್ ಅವರು ನಿಜವಾಗ್ಲೂ ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ದಾರೆ. ಆಮೇಲೆ ಅದೇ ರೀತಿ ಎಲ್ಲ ಪಾತ್ರದವ್ರೂ ಅಷ್ಟೇ, ಸೂಪರ್ ಕ್ಯಾರೆಕ್ಟರ್ಸು, ನಮ್ಮ ಕೊಕ್ಕರೇಸರು ಇರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿದೆ. ಒಳ್ಳೇದಾಗಲಿ, ಇಡೀ ಟೀಮು ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಆಮೇಲೆ ಒಂದೇ ಕೇಳ್ಕೊಳ್ಳೋದು, ಕನ್ನಡ ಜನತೆ ಒಳ್ಳೆ ಸಿನಿಮಾನ ಯಾವತ್ತೂ ಕೈಬಿಡೋದಿಲ್ಲ. ಆ ರೀತಿ ಈ ಒಂದು ಚಿತ್ರನ ಕೈ ಹಿಡಿದು ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಯ್ ಎಲ್ರಿಗೂ ನಮಸ್ಕಾರ. ನಾಟ್ ಔಟ್ ಸಿನಿಮಾ ಎಂಟೈರ್ ಕಥೆನೂ ಹಾಗೆ ಇದೆ, ನಾಟ್ ಔಟ್ ಅಂತ.
ನಮ್ಮ ಬಾಕ್ಸ್ ಆಫೀಸ್ ಹಂಗೆ ನಾಟ್ ಔಟ್ ಥರ ಹೊಡಿತಾನೆ ಇರಲಿ ಸರ್ ಬಾಕ್ಸ್ ಆಫೀಸಲ್ಲಿ. ಸೊ ಎಲ್ಲ ಕ್ಯಾರೆಕ್ಟ್ರು ಒಂದು ಕಂಟೆಂಟ್ ಓರಿಯೆಂಟೆಡ್ ಕ್ಯಾರೆಕ್ಟ್ರು, ಯಾರ್ದು ಸುಮ್ಮನೆ ಬಂದು ಹೋಗೋಂಥ ಕ್ಯಾರೆಕ್ಟರ್ ಅಲ್ಲ. ಅಲ್ಲಿ ಎಸ್ಪೆಷಲಿ ನನ್ನ ಆತ್ಮೀಯ ಗೆಳೆಯ ಸಲ್ಮಾನು, ಇದ್ಮೇಲೆ ಸಲ್ಮಾನ್ ಅಲ್ಲ ಕೊಕ್ರೆ ಅಂತ ಫೇಮಸ್ ಆಗುತ್ತೆ ನನಗೂ, ಅದ್ಭುತವಾಗಿ ಸಿನಿಮಾನ ಕಟ್ಕೊಟ್ಟಿದ್ದಾರೆ ಸರ್. ಆ್ಯಂಡ್ ಅವ್ರ ಪ್ರೀವಿಯಸ್ ಸಿನಿಮಾ ಓಪು ನಾನು ನೋಡಿದ್ದೀನಿ, ಸಿನಿಮಾ ಅದ್ಭುತವಾಗಿದೆ. ಸೊ ಎಂಟೈರ್ ನಿಮ್ಮ ನೆಕ್ಸ್ಟ್ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ಸರ್. ಆ್ಯಂಡ್ ಹೀರೋ ಸಾಹೇಬ್ರಿಗೆ, ಹೀರೋಯಿನ್ ಅವ್ರಿಗೆ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್, ಜಯ ಗಣೇಶ್. ನಮಸ್ಕಾರ, ನಾನು ಅಜಯ್ ಅವ್ರ ಅಮ್ಮ ಮಾತಾಡ್ತಾ ಇರೋದು. ಮೂವಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ಮಗನ ಹೀರೋ ಮಾಡಬೇಕು ಅಂತ ಏನಿಲ್ಲ, ಅವನು ಈ ಮೂವಿಲಿ ಒಂದು ಕ್ಯಾರೆಕ್ಟರ್ ಅಷ್ಟೇ. ತುಂಬ ಚೆನ್ನಾಗಿ ಮಾಡಿದ್ದಾನೆ. ಇದು ಒಂದು ಎರಡನೇ ಮೂವಿ. ಒಳ್ಳೆ ಆ್ಯಕ್ಟರ್, ಒಳ್ಳೆ ಆ್ಯಕ್ಟರು. ನನಗೆ ತುಂಬ ಖುಷಿ ಆಯಿತು ನನ್ನ ಮಗನ ಥಿಯೇಟ್ರಲ್ಲಿ ನೋಡಿ, ಭಾಳ ಖುಷಿ ಆಯಿತು. ಇವರು ಮತ್ತೆ ಅವ್ರ ಹೆಸರೇನು ಚಂದ, ಅದರಲ್ಲಿ ತುಂಬ ಎಮೋಷ್ನಲ್ ಇದೆ. ಇದು ಸ್ವಲ್ಪ ಒಂದು ಸಂದೇಶನೂ ಇದೆ, ಕರೋನಾ ಇದ್ರ ಬಗ್ಗೆ ಒಂದು ಸಂದೇಶನೂ ಇದೆ, ಮತ್ತು ಕಾಮಿಡಿ ಬೇಸ್ಡ್ ಇದೆ, ಚೆನ್ನಾಗಿದೆ. ಒಟ್ಟಿನಲ್ಲಿ ಕನ್ನಡ ಮೂವಿ ಚೆನ್ನಾಗಿ ಬರಬೇಕು ಅಷ್ಟೇ. ನಮಸ್ಕಾರ ಎಲ್ರಿಗೂ. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲ ಸಿಕ್ಸ್ ಪ್ಯಾಕು, ತುಂಬ ತುಂಬ ಹೈಟ್, ಸಿಕ್ಸ್ ಫೀಟ್ ಇರಬೇಕು ಅಂಥವರೇ ಹೀರೋ ಆಗಬೇಕು, ಅಂಥವ್ರನ್ನ ಮಾತ್ರ ನೋಡಬೇಕು ಅಂತ ಅನ್ನೋ ಆಡಿಯನ್ಸಿಗೆ ಇದೊಂದು ಒಳ್ಳೆಯ ಟ್ರೀಟು. ಯಾಕಂದರೆ ಒಬ್ಬ ಕಾಮನ್ ಮನುಷ್ಯ ಹೆಂಗಿರ್ತಾನೆ ಹಾಗೆ ತೋರಿಸಿದ್ದಾರೆ. ನಿಜವಾಗ್ಲೂ ಎಲ್ಲರೂ ನೋಡಬೇಕು. ಮತ್ತು ಹೀರೋ ಮತ್ತು ಹೀರೋ ಫ್ರೆಂಡ್ ಸ್ನೇಕ್ ಸೀನ್ ಅನ್ನೋ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇನ್ನು ವಿಲನ್ ಅವ್ರು ಮಾಡಿರೋದು ಅವ್ರ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ. ಸೊ ನಿಜವಾಗ್ಲೂ ಆಡಿಯನ್ಸಿಗೆ ಏನು ಹೇಳಬೇಕು ಅಂತ ಅಂದರೆ, ನಿಜವಾಗ್ಲೂ ಈ ಥರ ಸಿನಿಮಾನೂ ಬಂದು ದಯವಿಟ್ಟು ದಯವಿಟ್ಟು ಪ್ರೋತ್ಸಾಹಿಸಿ. ಏನಕ್ಕೆ ಅಂತಂದರೆ, ಎಲ್ಲವಾಗಲೂ ಈ ಥರದವರೇ ಬಂದ್ರೇ ಮುಂದೆ ಒಂದು ದೊಡ್ಡ ಹೀರೋಸ್ ಆಗೋದು. ಸೊ ದಯವಿಟ್ಟು ದಯವಿಟ್ಟು ಬಂದು ಈ ಥರ ಸಿನಿಮಾನೂ ಪ್ರೋತ್ಸಾಹಿಸಿ ನೋಡಿ. ಥ್ಯಾಂಕ್ ಯು. ಹಾಯ್. ಲೈಫ್ ಅನ್ನೋ ಒಂದು ಫೀಲ್ಡಲ್ಲಿ ಮಾನವೀಯತೆ ಅನ್ನೋ ಒಂದು ಬ್ಯಾಟ್ ಇಟ್ಕೊಂಡು ನಿಂತರೆ ಮನುಷ್ಯ ಲೈಫ್ ಎಂಡ್ ಆಗೋವರೆಗೂ ನಾಟ್ ಔಟ್ ಆಗಿ ಉಳಿತಾನೆ. ಅದೇ ಒಂದು ಲೈನ್ ಕತೆ ನಾಟ್ ಔಟ್ದು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ನಾನು ತುಂಬ ಖುಷಿ ಕೊಡ್ತು. ರವಿಶಂಕರ್ನ ಒಂದು ವಿಭಿನ್ನವಾದ ಪಾತ್ರವಾದ್ದನ್ನು ನೋಡ್ಬೋದು, ಸಾತ್ರಸುದಿ ಅವರು ನಮ್ಮ ಹೀರೋ ಹೀರೋಯಿನ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಫೈನಲಿ ಮಾನವೀಯತೆಯೇ ಗೆಲ್ತು ಸಿನಿಮಾದಲ್ಲಿ ಅನ್ನೋದು. ಆ ಮೆಸೇಜಸ್ಸು ತುಂಬ ಹಾಂಟಿಂಗ್ ಆಗಿತ್ತು ನೋಡೋರು ಕೂಡ. ಕ್ಲೈಮ್ಯಾಕ್ಸಲ್ಲಂತೂ ಸ್ವಲ್ಪ ಎಮೋಷನ್ ಆದ್ವಿ, ತುಂಬ ಇಷ್ಟ ಆಯಿತು. ಮೊದಲನೇದಾಗೂ ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ವಿವಾನ್ ಕೆಕೆ ಅಂತ. ಈಗ ತಾನೇ ನಾಟ್ ಔಟ್ ಅನ್ನೋ ಒಂದು ಸಿನಿಮಾನ ಪ್ರೀಮಿಯರ್ ಮಾಡಿಕೊಂಡು ನಾವು ಹೊರಗೆ ಬಂದಿದ್ದೀವಿ. ಕನ್ನಡದಲ್ಲಿ ಒಂದು ಸ್ವಚ್ಛತೆ, ಒಂದು ಸೊಗಡುತನ ಇರುತ್ತೆ. ಆ ಸೊಗಡುತನ ಈ ಸಿನಿಮಾದಲ್ಲಿ ನಾವೆಲ್ಲ ಕಾಣ್ಬೋದು. ಇಷ್ಟು ದಿನ ಹೇಳ್ತಾರೆ ಮಲಯಾಳಂಲ್ಲಿ ಬರೀ ಒಳ್ಳೆ ಕಂಟೆಂಟ್ ಬರುತ್ತೆ, ನಮ್ಮಲ್ಲಿ ಯಾವುದು ಬರಲ್ಲ ಅಂತ. ಫಾರ್ ದಿ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಒಂದೊಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬಂದಿದೆ. ಟೈಟಲ್ ಹಾಗೆ ನಾಟ್ ಔಟ್ ಆಗಿ ಬೇರೆ ಇಂಡಸ್ಟ್ರಿಗೆ ಇವರು ಸೆಂಚುರೀಸ್ ಮೇಲೆ ಸೆಂಚುರೀಸ್ ಹೊಡೆದು ಈ ಸಿನಿಮಾ ಸಕ್ಸಸ್ ಆಗಲಿ ಅಂತ ನಾನು ಒಂದ್ಸರಿ ಹೇಳ್ಕೊತಾ ಇದ್ದೀನಿ. ಆ್ಯಂಡ್ ನಮ್ಮ ರಾಜ್ಯದ ಜನತೆಗೆ ಹೇಳೋದು ಒಂದೇ, ಒಂದು ಒಳ್ಳೆ ಸಿನಿಮಾ ಒಂದು ಹೊಸ ತಂಡಕ್ಕೆ ರವಿಶಂಕರ್ ಅಂತ ದೊಡ್ಡ ವ್ಯಕ್ತಿಗಳಾಗಿ ಎಲ್ಲರೂ ಬಂದು ಸಹಕಾರ ನೀಡಿ ಈ ಸಿನಿಮಾಗೆ ಒಳ್ಳೆ ಸಪೋರ್ಟ್ ನೀಡಿದ್ದಾರೆ. ತುಂಬ ಒಳ್ಳೆ ಪಾತ್ರಗಳು, ಆರ್ಟಿಸ್ಟ್ ಆಗಲಿ, ಕ್ಯಾಸ್ಟ್ ಆಗಲಿ, ಕ್ರೂ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಹೇಳ್ತಾ ಸಿನಿಮಾ ಎಲ್ಲರೂ ಬಂದು ಥಿಯೇಟರ್ ಬಂದು ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ನಾಟ್ ಔಟ್. ಮೂವಿ ಇವಾಗ ತಾನೇ ನೋಡ್ಕೊಂಡು ಬಂದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಹೋಗಿ ನೋಡೋ ಅಂಥ ಮೂವಿ ಇದು. ಎಂಡ್ ಆಫ್ ದ ಸ್ಟೋರಿ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ. ಹೇಳ್ಬೇಕಂತ ಅಂದರೆ ಎಂಡ್ ಆಫ್ ದ ಸ್ಟೋರಿ ಇವತ್ತು ಯಾರೂ ಯಾರಿಗೂ ಆಗಲ್ಲ, ಬಟ್ ಇರೋ ತನಕ ತುಂಬ ಚೆನ್ನಾಗಿರಬೇಕು ಅಂತ ಎಲ್ಲರೂ ಹೇಳ್ತಾರೆ. ಅವ್ರಿಗಾಗೇ ಮೂವಿ ಬಗ್ಗೆ ಹೇಳ್ತಾ ಇನ್ನೊಂದು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಅಂಥದ್ದು. ಹಾಗೆಯೇ ರಚನ ಅವರು ಮತ್ತು ಪೃಥ್ವಿ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಹೀರೋಯಿನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಕ್ಲೈಮ್ಯಾಕ್ಸ್ ಎಂಡ್ ಆಫ್ ದ ಸ್ಟೋರಿ ಸಕ್ಕದಾಗಿದೆ, ಎಲ್ಲರೂ ಹೋಗಿ ನೋಡಬೇಕು. ಹಾಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ತೆ. ನಾಟ್ ಔಟ್ ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಬೇಕು. ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಯಾರೂ ಎಕ್ಸ್ಪೆಕ್ಟೇ ಮಾಡಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಸುಧೀರ್ ಸರ್ ಆಗಲಿ, ರಚನಾ ಮ್ಯಾಮ್, ಅಜಯ್ ಸರ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಎಲ್ಲರೂ ನೋಡಬೇಕು.
ಹಾಯ್ ನಮಸ್ಕಾರ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ತುಂಬ ಶ್ರಮವಹಿಸಿ ಮಾಡಿದಂಥ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಚಿಕ್ಕ ಚಿಕ್ಕ ಡೀಟೇಲ್ಸ್ ಮೇಲೆ ತುಂಬ ಕೆಲಸ ಮಾಡಿದ್ದಾರೆ. ಜೀವನ ಹೇಗೆ, ಜೀವದ ಮಹತ್ವವೇ ಏನು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಸೊ ನಾವು ತುಂಬ ಪ್ರಾಪರ್ಟಿಗೋಸ್ಕರ ಅದಕ್ಕೆ ಇದಕ್ಕೆ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ಗೋಳಾಡ್ತಿರ್ತೀವಿ. ಬಟ್ ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ, ಎಲ್ಲರೂ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ಬೋದು. ದಯವಿಟ್ಟು ಬಂದು ಸಿನಿಮಾ ನೋಡಿ, ಖುಷಿಪಡಿ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ಫಿಲ್ಮ್ ನೋಡಿದ್ದೆ, ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ವಿಶ್ ಬೆಸ್ಟ್ ಆಫ್ ಲಕ್ ಫಾರ್ ದಿಸ್ ಮೂವಿ. ಆ್ಯಂಡ್ ಸಿನಿಮಾ ನೋಡೋಕ್ಕೆ ತುಂಬ ಜನ ಬರಲಿ. ಇವನು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಟ್ ಐ ವಿಶ್ ದಿ ಬೆಸ್ಟ್ ಆಫ್ ಲಕ್ ಫಾರ್ ಹೋಲ್ ಟೀಮ್ ಆ್ಯಂಡ್ ಐ ವಿಶ್ ದಿ ಸಕ್ಸಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ತಾನೆ ನಾವು ನಾಟ್ ಔಟ್ ಸಿನಿಮಾ ನೋಡ್ಕೊಂಡು ಬಂದು, ನನಗೊಂದು ಸಿನಿಮಾ ತುಂಬ ಇಷ್ಟ ಆಯಿತು. ಯಾಕಂದರೆ ಆ ಕೊನೆಯಲ್ಲಿ ಬಂದ ಒಂದು ಸಾಮಾಜಿಕ ಒಂದು ಸಂದೇಶ ತುಂಬ ಇಷ್ಟ ಆಯಿತು. ಅಂದರೆ ಮನುಷ್ಯನಿಗೆ ಮನುಷ್ಯತ್ವ ಇರಬೇಕು, ದುಡ್ಡಿನ ಆಸೆ ಅಲ್ಲ ಅಂತ. ಆ್ಯಂಡ್ ನನಗೆ ಕಾಕ್ರೋಚ್ ಸಿಟಿ ಸರ್ ತುಂಬ ಆಪ್ತರು. ಆ್ಯಂಡ್ ಇಡೀ ಸಿನಿಮಾನ ಲೈವಾಗಿ ಇಟ್ಕೊಂಡು ಹೋಗೋದೇ ಅವ್ರ ಕ್ಯಾರೆಕ್ಟರು ಸರ್, ತುಂಬ ಒಳ್ಳೆಯದಾಗಿ. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿದೆ. ದಯವಿಟ್ಟು ಬಂದು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಿ, ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ. ಹಾಯ್. ಸಿನಿಮಾ ತುಂಬ ಚೆನ್ನಾಗಿದೆ ಅಂದರೆ ನಂಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಥಿಯೇಟರ್ಸ್ಗೆ ಬಂದು ಸಿನಿಮಾನ ನೋಡಿ, ಕನ್ನಡ ಸಿನಿಮಾ ಎಲ್ಲರೂ ನೋಡಿ. ಆ್ಯಂಡ್ ಸುದೀಪ್ ಸರ್ ಪರ್ಫಾರ್ಮೆನ್ಸ್ ಮತ್ತು ಹೀರೋ ಹೀರೋಯಿನ್ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಟೆಕ್ನಿಕಲ್ ಆಗಿ ಕೂಡ ತುಂಬ ಚೆನ್ನಾಗಿದೆ ಸಿನಿಮಾ. ದಯವಿಟ್ಟು ಯಾರು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಓ ಟಿ ಟಿಲಿ ಬರುತ್ತೆ, ಆಮೇಲೆ ನೋಡೋಣ ಅಂತ ಕಾಯ್ಬೇಡಿ. ಆ್ಯಂಡ್ ಸರ್ದು ಬೇರೆಯೇ ಫಾರ್ಮ್ ನೋಡ್ಬೋದು. ಇಷ್ಟು ದಿನ ವಿಲನಿಶ್ ಆಗಿ ನೋಡಿದಿರಾ, ಇದರಲ್ಲಿ ಒಂದು ಕಾಮಿಕ್ ಫ್ಲೇವರ್ ಇದೆ ಅವ್ರದ್ದು. ದಯವಿಟ್ಟು ಎಲ್ಲ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಆಮೇಲೆ ಕೊಕ್ಕರೆ ಕಾಳು, ಎಲ್ಲರೂ ಬ್ಯಾಟಿಂಗ್ ಶುರು ಮಾಡಿದ್ದಾರೆ, ಸೆಂಚುರಿ ಹೊಡೆಯೋವರೆಗೂ ನಾಟ್ ಔಟೆ. ಸರ್, ನಮ್ಗೆ ಅಂಬರೀಶ್ ಸರ್ ಫಸ್ಟ್ ಟೈಮ್ ಅವಕಾಶ ಕೊಟ್ಟಿದ್ದಾರೆ, ಫುಲ್ಲು ಖುಷಿ ಆಗ್ತಾ ಇದೆ. ಈ ಫಿಲಿಮ್ 100 ಡೇಸ್ ಓಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಇರ್ತೀನಿ ಸರ್. ನಾಟ್ ಔಟ್ ಸೂಪರ್ ಆಗಿದೆ, ಸೂಪರ್ ಆಗಿದೆ, ಜನ ಎಲ್ಲರೂ ನೋಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಅದೇ ಬೇರೆಯವ್ರ ಸಿನಿಮಾ ನೋಡಿದಾಗ ಒಂದಷ್ಟು ಏನೇನೋ ಮಾತಾಡ್ಬೋದು, ಆ ಕಡೆ ಸೈಡ್ ಕರ್ಕೊಂಡೋಗಿ ಅದರ ಸತ್ಯ ಸುಳ್ಳು ಎಲ್ಲ ಹೇಳ್ಬೋದು. ಅದಕ್ಕೆ ಎಲ್ಲರಿಗೂ ಹೇಳಿದ್ದೆ ಕರ್ಕೊಂಬರಕ್ಕೆ ಮುಂಚೆನೇ, ಗುರು ಎಲ್ಲ ಕ್ರಿಟಿಸಿಸಮ್ಗೂ ನನ್ನ ಎದೆ ಬಾಗಿಲು ತೆಗೆದಿದೆ. ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ಫೋನಲ್ಲಿ ಬೇಕಾದ್ರೂ ಹೇಳಿ, ಇಲ್ಲ ಅನಿಸಿದ್ನ ಹೇಳಿ ಅಂತ ಎಲ್ಲರೂ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತು ನಾವೇ ಮಾತಾಡಿದ್ರೆ ತಪ್ಪಾಗುತ್ತೆ, ಕೆಲಸ ಮಾತಾಡಬೇಕು. ನೀವು ಎಲ್ಲ ನೋಡಿದ್ದೀರಿ, ನಾಳೆ ನೀವೇನು ಬರೀತಿರೋ ಅದ್ರ ಮೇಲೆ ನಾನು ಡಿಸೈಡ್ ಆಗಿದ್ದೀನಿ. ಒಳ್ಳೇದು ಬರೀರಿ, ಕಷ್ಟ ಬಿದ್ದು ಇಷ್ಟ ಬಿದ್ದು ಮಾಡಿದ್ದೀವಿ, ನೋಡೋಣ ನಾಳೆ ರಿಲೀಸ್ ಇದೆ, ನೋಡೋಣ ಏನು. ಎಸ್, ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಾನು ಅಶ್ವಿನಾಸ್ನ. ಈಗಷ್ಟೇ ಸಿನಿಮಾ ನೋಡಿದ್ದೀರಾ, ನಮ್ಮ ಬೆನ್ನು ನಾವು ತಟ್ಕೊಳಕ್ಕೆ ನನಗಂತೂ ಇಷ್ಟ ಇಲ್ಲ. ಬಟ್ ಒಳ್ಳೆ ಇಷ್ಟ ಆಗುವಂಥ ಸಿನಿಮಾ ಅಂತೂ ಅಂಬರೀಶ್ ಸರ್ ಕೊಟ್ಟಿದ್ದಾರೆ, ಅಲ್ಲಿ ನಾನೊಂದು ಪಾತ್ರವಾಗಿದ್ದೀನಿ, ನೀವು ಫ್ಯಾನ್ ಆಗಿಬಿಟ್ಟು. ಸೊ ನನಗಂತೂ ಆನೆಸ್ಟಾಗಿ ಒಬ್ಬ ಪ್ರೇಕ್ಷಕನಾಗಿ ನೋಡಿದಾಗ ನನಗೆ ಸಿನಿಮಾ ಇಷ್ಟ ಆಯಿತು. ಇದೇ ಥರ ಜನರಿಗೂ ಹಾಗೆ ಆಗುತ್ತೆ, ಯಾಕೆ ನಾನು ಒಬ್ಬ ಪ್ರೇಕ್ಷಕನೇ. ಸೊ ನೋಡೋಣ, ದಯವಿಟ್ಟು ಸುದ್ದಿ ಮುಟ್ಸಿ ಜಾಸ್ತಿ ಸಿನಿಮಾ ಗೆಲ್ಲಿ. ಅಂಬರೀಶ್ ಸರ್ಗೆ ಜೈ. ನಮಸ್ತೆ. ನಾಟೌಟ್ ಸಿನಿಮಾ ನಿರ್ದೇಶಕ ನಾನು. ಓವರಾಲ್ ಸಿನಿಮಾ ಇಲ್ಲಿವರೆಗೂ ಪ್ರೀಮಿಯರ್ ಶೋವರೆಗೂ ಬಂದಿದೆ ಅಂತಂದರೆ ಅದೊಂಥರ ಖುಷಿ ವಿಚಾರ. ಯಾಕಂದರೆ ಸಿನಿಮಾನ ನೋಡಿ ಎಲ್ಲ ಮಾಧ್ಯಮ ಮಿತ್ರರಾಗಿರ್ಬೋದು ಅಥವಾ ಸ್ನೇಹಿತರಾಗಿರ್ಬೋದು ಅಥವಾ ಸಿನಿಮಾ ರಂಗದ ಹಿರಿಯರು ಕೂಡ ಈಗ ಬಂದು ಸಿನಿಮಾ ಬಗ್ಗೆ ಮಾತಾಡಿದ್ರು. ಒಂದು ಕಂಟೆಂಟ್ ಸಿನಿಮಾ ಅಂತ ನಾನು ಏನು ಶುರು ಮಾಡಿದ್ದೆ ಕತೆ, ಆ ಕಂಟೆಂಟ್ ಸಿನಿಮಾ ಇವತ್ತು ತೆರೆ ಮೇಲೆ ಬಂದಿದೆ. ನಿಜವಾಗಲೂ ಒಂದು ಖುಷಿ ವಿಚಾರ ಏನಂತಂದರೆ, ಚಿತ್ರರಂಗದ ಅಂದರೆ ಸ್ವಲ್ಪ ಹಿರಿಯರು ಬಂದು ನನಗೆ ಹೇಳಿದಾಗ ಕಂಟೆಂಟ್ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇಲ್ಲ, ಒಂದು ಒಳ್ಳೆ ಪ್ರಯತ್ನ ಮಾಡಿದ್ಯಾ. ಆಮೇಲೆ ಸಿನಿಮಾ ಓವರಾಲ್ ನಾನೇನು ಫಸ್ಟು, ಆಮೇಲೆ ಈ ಸಿನಿಮಾದು ಒಂದು ಭರವಸೆ ಕೊಟ್ಟಿದೆ, ಫಸ್ಟ್ ಹಾಫ್ ಸಿನಿಮಾ ಫ್ರೀ, ಸೆಕೆಂಡ್ ಹಾಫ್ ಸಿನಿಮಾಗೆ ಟಿಕೆಟ್ ತೊಗೋಬೇಕು ಅಂತ. ಅದನ್ನು ನೋಡಬೇಕು ಅಂತಲೇ ನಾನು ಪ್ರೀಮಿಯರ್ ಶೋ ಆ್ಯಕ್ಚುಲಿ ಮಾಡಿದ್ದು. ಒಂದು ಫಸ್ಟ್ ಹಾಫ್ ಸಿನಿಮಾ ಆದಮೇಲೆ ನಾವೇ ಅಂದರೆ ಇಡೀ ಟೀಮ್ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ, ಯಾರಾದರೂ ಹೋಗ್ತಾರಾ ಅಥವಾ ಏನಾಯಿತು ಅನ್ನೋದನ್ನು ರಿವ್ಯೂ ಕೂಡ ಕೇಳ್ತಾ ಇದ್ವಿ. ಬಟ್ ಎಷ್ಟು ಜನ ಫಸ್ಟ್ ಹಾಫಲ್ಲಿ ಕೂತಿದ್ರು ಅಷ್ಟು ಜನ ಮತ್ತೆ ಸೆಕೆಂಡ್ ಹಾಫಲ್ಲಿ ಕೂತಿದ್ರು.
ಫಸ್ಟ್ ಆಫ್ ದ ರಿವ್ಯೂ ಕೂಡ ತಗೊಂಡಿದ್ವಿ, ಅಂದರೆ ಏನು ಅನಿಸ್ತು ಅಂತ. ಆ ರಿವ್ಯೂ ಕೂಡ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಲ್ಲಿ ಈಗ ನಾವು ಶೇರ್ ಮಾಡ್ತೀವಿ. ಅಂದರೆ ಫಸ್ಟ್ ಆಫ್ ಏನು ಅನಿಸ್ತು, ಈ ಆಫರ್ ವರ್ಕ್ ಆಗುತ್ತಾ, ಜನ ಇಷ್ಟಪಡ್ತಾರಾ ಅನ್ನೋದನ್ನು ಕೂಡ ರಿವ್ಯೂ ಇದೆ, ಅಂದರೆ ಜೆನ್ಯೂನ್ ರಿವ್ಯೂ ತಗೊಂಡಿದ್ದೀವಿ. ಅವರ ಒಪಿನಿಯನ್ ಕೂಡ ನಾವು ಸೋಷಿಯಲ್ ಮೀಡಿಯಲ್ಲಿ ಈಗ ಕೊಡ್ತೀವಿ. ಆ ಒಂದು ಭರವಸೆ ಖಂಡಿತವಾಗ್ಲೂ ಈಡೇರಿದೆ, ಏನಕ್ಕೆ ಅಂದರೆ ಫಸ್ಟ್ ಆಫ್ ಸಿನಿಮಾ ನೋಡಿದ್ರೆ 100% ಸೆಕೆಂಡ್ ಆಫ್ ಸಿನಿಮಾ ನೋಡಲೇಬೇಕು, ಮತ್ತು ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಮೆಚ್ಚುಗೆ ಇದೆ. ಇದಕ್ಕೆಲ್ಲ ಈ ಒಂದು ಅಂದರೆ ಏನು ಮಾಡಿದೀವೋ ಈ ಒಂದು ಅಂದರೆ ಸ್ಕೀಮ್ ಆಗಿರ್ಬೋದು ಅಥವಾ ಸಿನಿಮಾ ಆಗಿರ್ಬೋದು, ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಪ್ರೊಡಕ್ಷನ್ ಹೌಸ್ ರಾಷ್ಟ್ರಕೂಟ ಪಿಕ್ಚರ್ಸ್. ಈ ಸಂಸ್ಥೆ ಏನಿದೆಯಲ್ಲ, ಈ ಸಂಸ್ಥೆ ಕಂಟೆಂಟ್ ಸಿನಿಮಾಗಳು ಒಂದು ಹೊಸ ಪ್ರತಿಭೆಗಳನ್ನು ಹುಟ್ಟಾಕುವಂಥ ಸಂಸ್ಥೆ. ಯಾಕಂದರೆ ಕಿಸ್ ಸಿನಿಮಾಯಿಂದ ಒಂದು ದೊಡ್ಡ ಪ್ರತಿಭೆಯನ್ನು ಅಂದರೆ ಇಂಡಸ್ಟ್ರಿಗೆ ಹೇಗೆ ಪರಿಚಯ ಮಾಡಿಸಿದ್ರು, ಹಾಗೆಯೇ ಪ್ರತಿ ಸಿನಿಮಾಲ್ಲೂ ಕೂಡ ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡುವಂಥ ಒಂದು ದೊಡ್ಡ ಸಂಸ್ಥೆ ಇದು. ರವಿಕುಮಾರ್ ಸರ್ ಆಗಿರ್ಬೋದು, ಸಂಶೋಧನ್ ಸರ್ ಆಗಿರ್ಬೋದು, ಇವರ ಇಬ್ಬರ ಒಂದು ಶ್ರಮ ಏನಿದೆಯಲ್ಲ ಆ ಸಂಸ್ಥೆ ಕಟ್ಟೋದಕ್ಕೆ, ಆ ಸಂಸ್ಥೆಯ ಒಂದು ಪ್ರತಿಫಲನೇ ಇವತ್ತು ನಾಟ್ ಔಟ್ ನಮ್ಮ ತೆರೆ ಮೇಲೆ ಬರೋದಕ್ಕೆ ಕಾರಣ. ಏನೇ ಈ ಮೆಚ್ಚುಗೆ ಅಥವಾ ಹೊಗಳಿಕೆ ಈ ಸಿನಿಮಾ ಬೆಂಬಲಕ್ಕೆ ಏನೇ ನಿಂತರೂ ಕೂಡ ಅದಕ್ಕೆಲ್ಲ ಕಾರಣ ರವಿ ಸರು ಮತ್ತು ಸಂಶೋಧನ್ ಸರು. ಹಾಗೆ ಈ ಇದ್ರ ಜೊತೆ ನಮ್ಮ ಟೆಕ್ನಿಷಿಯನ್ಸು, ಓವರಾಲ್ ಈ ಸಿನಿಮಾಗೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಕೂಡ ಅವರ ಶ್ರಮವನ್ನು ಎಫರ್ಟನ್ನು ಹಾಕಿದ್ದಾರೆ. ಎಲ್ರಿಗೂ ಕೂಡ ಸಿನಿಮಾದ ರಿಸಲ್ಟ್ ನಾವು ಇಲ್ಲಿ ಮಾತಾಡಿದ್ರೆ ಆಗಲ್ಲ, ಜನ ಥಿಯೇಟ್ರಿಗೆ ಬರಬೇಕು. ಆ್ಯಕ್ಚುಲಿ ಎಷ್ಟೋ ಸಾರಿ ಪ್ರೀಮಿಯರ್ ಶೋಗಳಲ್ಲಿ ಡೈರೆಕ್ಟ್ರುಗಳು ಮಾತಾಡ್ತಾರೆ, ಸೆಲೆಬ್ರಿಟಿಗಳು ಮಾತಾಡ್ತಾರೆ, ಮೀಡಿಯಾದವರು ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ, ಆದರೆ ಥಿಯೇಟ್ರಿಗೆ ಮಾತ್ರ ಜನ ಬರಲ್ಲ. ನಾವು ಈಗ ಎಷ್ಟೇ ಹೊಗಳ್ಬೋದು ನಮ್ಮ ಸಿನಿಮಾನ, ಬಟ್ ಜನ ಬಂದು ಯಾವಾಗ ಸಿನಿಮಾ ನೋಡ್ತಾರೋ ಆವಾಗ ಸ್ಕ್ರೀನ್ಸ್ ಉಳಿಯುತ್ತೆ, ಸಿಂಗಲ್ ಥಿಯೇಟರ್ಸ್ ಉಳಿಯುತ್ತೆ. ಸಿಂಗಲ್ ಥಿಯೇಟರ್ ಉಳಿಲಿಲ್ಲ ಅಂತಂದರೆ ಚಿತ್ರರಂಗ ಉಳಿಯೋಕ್ಕೆ ಸಾಧ್ಯವೇ ಇಲ್ಲ. ಏನಕ್ಕೆ ಅಂದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅನ್ಯ ಭಾಷೆಗಳು ಪರಭಾಷೆಗಳು ದರ್ಬಾರ್ ನಡೆಸೋ ತಡವೇ ನಮ್ಗೆ ಎಲ್ಲಿ ಸಿಗುತ್ತೆ ಸ್ಕ್ರೀನ್ಸಲ್ಲಿ. ನಾನು ಇವತ್ತು ನನ್ನ ಬುಕ್ ಮೈ ಶೋ ಓಪನ್ ಮಾಡಿದಾಗ ನನ್ನ ಹತ್ರ ಇರೋದು ಬರೀ ಒಂದು 10-15 ಥಿಯೇಟರ್ಸ್ ಇದೆ, ಸ್ಕ್ರೀನ್ಸ್ ಇದೆ. ಸಿಂಗಲ್ ಸ್ಕ್ರೀನ್ಸಲ್ಲಿ ನಾನು ಸಿನಿಮಾ ಹಾಕಬೇಕಾದ್ರೆ ರೆಂಟ್ ಕೇಳ್ತಾರೆ. ಇಂಥ ಸ್ಥಿತಿಯಲ್ಲೂ ಕೂಡ ಥಿಯೇಟರ್ ಮಾಲೀಕರು, ಯಾಕಂದರೆ ಅವರು ಕೂಡ ಅವ್ರ ಪರಿಸ್ಥಿತಿನ ಅವರು ನಮಗೆ ವ್ಯಕ್ತಪಡಿಸ್ತಾರೆ, ಇಲ್ಲ ನಮಗೆ ರೆಂಟ್ ಬೇಕು ಇದು ಬೇಕು ಅಂತ. ಈಗ ಒಳ್ಳೆ ಸಿನಿಮಾ ಬಂದಿದೆ, ಚಿತ್ರರಂಗ ಕೂಡ ಸಪೋರ್ಟ್ ಮಾಡಬೇಕು, ಚಿತ್ರಮಂದಿರ ಮಾಲೀಕರು ಕೂಡ ಸಪೋರ್ಟ್ ಮಾಡಬೇಕು. ಯಾಕಂದರೆ ನಿರ್ಮಾಪಕರು ಒಂದು ವರ್ಷದ ಬಂಡವಾಳ ಹೂಡಿರ್ತಾರೆ, ಅದರ ರಿಟರ್ನ್ ಬರಬೇಕು. ಯಾಕಂದರೆ ಒಳ್ಳೆ ಸಿನಿಮಾಗಳು ಕನ್ನಡಕ್ಕೆ ಬರಬೇಕು ಅಂದರೆ ಫಸ್ಟು ಗ್ರೂಪ್ ವರ್ಕ್, ಅದು ಟೀಮ್ ವರ್ಕ್ ವರ್ಕ್ ಮಾಡಬೇಕು. ಬರೀ ಸಿನಿಮಾ ಮಾಡೋದಕ್ಕೆ ಟೀಮ್ ವರ್ಕ್ ಅಲ್ಲ, ಚಿತ್ರರಂಗ ಉಳಿಯೋದಕ್ಕೂ ಕೂಡ ಟೀಮ್ ವರ್ಕ್ ಬೇಕು. ಅದು ವಿತರಕರಾಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಎಕ್ಸಿಬಿಟರ್ಸು, ಡಿಸ್ಟ್ರಿಬ್ಯೂಟರ್ಸ್, ಎಲ್ಲರೂ ಕೂಡ ಯೂನಿಟಿಯಿಂದ ಕೆಲಸ ಮಾಡಿದ್ರೇ ಸಿನಿಮಾ ರಂಗ ಉಳಿಯೋದು. ಇಲ್ಲ ಥಿಯೇಟ್ರ್ ಉಳಿಸೋದಕ್ಕೆ ದೇವರಾಣಿ ಯಾರಿಂದಲೂ ಕೂಡ ಒಬ್ಬರಿಂದ ಒಂದು ಹೋರಾಟದಿಂದ ಅಥವಾ ಒಂದು ಸಿನಿಮಾಯಿಂದ ಒಬ್ಬ ನಿರ್ದೇಶಕನಿಂದ ಒಬ್ಬ ಪ್ರೊಡ್ಯೂಸರಿಂದ ಸಾಧ್ಯವೇ ಇಲ್ಲ. ಇದು ಯೂನಿಟಿ ವರ್ಕು, ಒಂದು ಚಿತ್ರರಂಗ ಉಳಿಯೋದಕ್ಕೆ ಸಾಧ್ಯ ಆಗೋದು. ಆ ಉಳಿವು ಅಳಿವಿನ ಪ್ರಶ್ನೆಯ ಮಧ್ಯೆ ಇವತ್ತು ನಮ್ಮ ಚಿತ್ರಗಳು ಬಂದು ಚಿತ್ರಮಂದಿರದಲ್ಲಿ ಒಂದು ಕಂಗಾಲಾಗಿ ನಿಂತುಬಿಟ್ಟಿದೆ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ಬಂದು ನೋಡಿ, ನಿಮ್ಗೆ ಇಷ್ಟ ಆಗಲಿಲ್ವಾ ಡೈರೆಕ್ಟಾಗಿ ರಿವ್ಯೂ ಹಾಕಿ. ನನ್ನ ಸಿನಿಮಾನ ನಾನು ಓಪನಾಗಿ ನಾನು ಹೇಳ್ತಾ ಇದ್ದೀನಲ್ಲ, ನಾಟ್ ಔಟ್ ಸಿನಿಮಾಗೆ ಬನ್ನಿ, ನಿಮ್ಗೆ ಏನು ಅನಿಸುತ್ತೋ ಫಸ್ಟ್ ಆಪಲ್ಲೂ ರಿವ್ಯೂ ಹಾಕಿ, ಸೆಕೆಂಡ್ ಆಪಲ್ಲೂ ರಿವ್ಯೂ ಹಾಕಿ. ಆ ಸಿನಿಮಾ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಓಪನಾಗಿ ನೀವು ಏನು ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡಿ. ಇದು ನನ್ನ ಓಪನ್ ಚಾಲೆಂಜು. ಓಪನ್ ಚಾಲೆಂಜ್ ಅನ್ನೋದಕ್ಕಿಂತ ಒಂದು ನೋವಿನ ನುಡಿ ಸರ್, ಒಂದು ವರ್ಷ ಕಾದಿರೋದಕ್ಕೆ ಒಂದು ಪ್ರತಿಫಲ ಇದೆ. ಯಾ ಇದು ಆಫ್ ಟಿಕೆಟ್ದು ನಾ ಏನು ಕಾನ್ಸೆಪ್ಟ್ ಮಾಡಿದ್ನೋ 100% ಅದು ಎಕ್ಸಿಕ್ಯೂಟ್ ಆಗುತ್ತೆ. ನಾಳೆ ಶುಕ್ರವಾರ ಸೆಲೆಕ್ಟಿವ್ ಥಿಯೇಟರ್ಸಲ್ಲಿ ಆಲ್ರೆಡಿ ಒಂದು ಅಡ್ವರ್ಟೈಸ್ಮೆಂಟ್ ನಾನು ಆಲ್ರೆಡಿ ಸೋಷಿಯಲ್ ಮೀಡಿಯಲ್ಲಿ ಬಿಟ್ಟಿದ್ದೀನಿ. ಕೆಲವೊಂದು ಸಿಂಗಲ್ ಸ್ಕ್ರೀನ್ಸಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಪ್ರಸನ್ನ ಥಿಯೇಟ್ರು ಏನು ನಮ್ಮ ಮೇನ್ ಥಿಯೇಟ್ರು ಬೆಂಗಳೂರಲ್ಲಿ ನಮ್ಗೆ ಸಿಕ್ಕಿರೋದು ಮೇನ್ ಥಿಯೇಟ್ರು ಪ್ರಸನ್ನ ಥಿಯೇಟ್ರು. ಆ ಥಿಯೇಟ್ರಲ್ಲಿ 100% ಶುಕ್ರವಾರ ಪೂರ್ತಿ ಏನು ನಮ್ಮದು 3 ಶೋ ಮತ್ತು 4 ಶೋ ಏನಿದೆಯಲ್ಲ ಆ ಶೋ ಫುಲ್ಲು ಕೂಡ ಪೂರ್ತಿ ಫಸ್ಟ್ ಆಫ್ ಫ್ರೀ ಇರುತ್ತೆ. ಸೆಕೆಂಡ್ ಆಫ್ ಟಿಕೆಟ್ ತೊಗೋಬೇಕಾಗುತ್ತೆ. ಸೆಕೆಂಡ್ ಆಫ್ ಇಂಟ್ರೆಸ್ಟ್ ಅನ್ಸು ಸಿನಿಮಾ ನೋಡಬೇಕು ಅಂತ ನಾವು ಏನು ಅನೌನ್ಸ್ ಮಾಡಿದ್ದೋ ಖಂಡಿತವಾಗ್ಲೂ ಅದು ಇರುತ್ತೆ. ಆಮೇಲೆ ರಾಜ್ಯದ ಹಲವಾರು ಥಿಯೇಟ್ರ್ಗಳನ್ನ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ, ಮತ್ತು ಅವು ಕೂಡ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೂ ಕೂಡ ಪ್ಲ್ಯಾನ್ ಮಾಡಿದ್ದೀವಿ. ಅದು 100% ನಾವು ಕೊಟ್ಟ ಭರವಸೆಯಂತೆ ಆ ಒಂದು ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ನಾಳೆ. ನಮಸ್ಕಾರ, ನಮ್ಮ ನಿರ್ಮಾಪಕರು ಮಾತಾಡ್ತಾರೆ. ನನ್ನ ಹೆಸರು ಶಂಶುದ್ದೀನ್, ಪ್ರೊಡ್ಯೂಸರು. ರಾಷ್ಟ್ರಕೂಟ ಪಿಕ್ಚರ್ಸಲ್ಲಿ 3ನೇ ಸಿನಿಮಾ ನಮ್ಮದು. ಫಸ್ಟ್ ಸಿನಿಮಾ ಕಿಸ್ಸು, ಒಂದು 6 ತಿಂಗಳಿಂದೆ ಪುರುಷೋತ್ತಮನ ಪ್ರಸಂಗ ಅಂತ 2ನೇ ಸಿನಿಮಾ ಮಾಡಿವಿ. ಇದು ನಾಟ್ ಔಟ್. ಈ ನಾಟ್ ಔಟ್ ಸಿನಿಮಾದಲ್ಲಿ 3 ಇಂಪಾರ್ಟೆಂಟ್ ವಿಷಯ ಇದೆ. ನಂಬರ್ 1, ಆಟ. ಎಲ್ಲರೂ ನೋಡಿದ್ದೀರಾ, ಆಡು ಕುರಿ ಆಟ. ಈ ಆಟ ಎಲ್ಲರೂ ಮರೆತೋಗಿದ್ದಾರೆ, ಅದು ಎಲ್ಲರಿಗೂ ಒಂದು ಹೊಸ ಪರಿಚಯ ಆಗುತ್ತೆ. 2ನೇದು, ನಮ್ಮ ಎಲ್ಲರೂ 3 ನಾಮ ಕೇಳಿಸ್ಕೊಂಡಿದ್ದೀರಾ, ನಮ್ಮ ಡೈರೆಕ್ಟ್ರು ನನಗೆ ಈ ಪಿಕ್ಚರಲ್ಲಿ 4 ನಾಮ ಹಾಕಿದ್ದಾರೆ. ಪಿಕ್ಚರ್ ನೋಡಿರೋರಿಗೆ ಗೊತ್ತಾಗತ್ತೆ 4 ನಾಮ ಏನು ಅಂತ. ನೋಡ್ಬಿಟ್ಟು ಅದನ್ನು ಸ್ವಲ್ಪ ಎಲ್ಲರಿಗೂ
ಗೊತ್ತಾಗೋ ಥರ ಮಾಡಿ. ಮೋಸ್ಟ್ ಇಂಪಾರ್ಟೆಂಟು ಇವಾಗ ನೋಡಬೇಕಿರೋದು ಆಡಿಯನ್ಸು, ನನಗೆ 3 ನಮ್ಮ ಹಾಕ್ತಾರೋ 4 ನಮ್ಮ ಹಾಕ್ತಾರೋ ಗೊತ್ತಿಲ್ಲ. ತುಂಬ ಸಿನಿಮಾ ಒಳ್ಳೆ ಪ್ರೀತಿಯಿಂದ ಮಾಡಿದ್ದೀವಿ, ಎಲ್ಲರೂ ಬಂದು ನೋಡಿ. 10 ಥಿಯೇಟ್ರಲ್ಲಿ ತುಂಬ ಕಷ್ಟಪಟ್ಟು ಶ್ರಮಪಟ್ಟು ನಾವು ಹೇಳಿದ ಕಾನ್ಸೆಪ್ಟು, ಫಸ್ಟ್ ಹಾಫ್ ಫ್ರೀ, ಸೆಕೆಂಡ್ ಹಾಫಲ್ಲಿ ಬಂದು ನೋಡ್ಬೋದು ಅಂತ ಅಂದ್ಬಿಟ್ಟು ಸದ್ಯಕ್ಕೆ ನಮ್ಮ ಡಿಸ್ಟ್ರಿಬ್ಯೂಷನಿಂದ ಕನ್ಫರ್ಮೇಷನ್ ಸಿಕ್ಕಿದೆ. ನಾಳೆ ಎಲ್ಲ ಲಿಸ್ಟು ಥಿಯೇಟ್ರಲ್ಲಿ ಬರುತ್ತೆ, ದಯವಿಟ್ಟು ನಾಳೆ ಬಂದು ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಖಂಡಿತ.